ಕಾರ್ತಿಕ್ ಪ್ರಜಾ ಟಿವಿಯಿಂದ ನಮಸ್ತೆ. ಹಾಯ್ ಸರ್. ಸರ್, ಈ ಪ್ರಶ್ನೆ ತಮಾಷೆಗೆಲ್ಲ ಕಾಳಜಿಯಿಂದನೆ ಕೇಳ್ತಾ ಇರೋದು. ಅರ್ಧರ್ಧ ದಿನ ನಿಂತ್ಕೊಂಡು ಕಾರ್ಯಕ್ರಮ ನಡೆಸ್ಕೊಡ್ತಾ ಇರ್ತೀರಾ, ನಾವು ನೋಡ್ತಾ ಇರ್ತೀವಿ. ಸೆಟ್ ಅಲ್ಲಿ ಕೆಲವೊಂದ್ಸಲ ರೀಟೇಕ್ಸ್ ಕೂಡ ಆಗ್ಬೋದು. ಯಾವತ್ತು ಸುಸ್ತಾಗಲ್ವಾ ಸರ್, ನಿಮ್ಗೆ ಕಾಲ್ ನೋವು ಬರ? ಯಾವ ರೀಟೇಕ್ ಇಲ್ಲ ಅಲ್ಲಿ, ಹೆಂಗ್ ರೀಟೇಕ್ ಆಗಿದ್ದಾರೆ? ಸುಮ್ಮನೆ ಒಂದು ಸರ್ಫೇಸ್ ಲೆವೆಲ್ ಥಿಂಕ್ ಮಾಡೋಣ ಸರ್. ಓಕೆ, ಈಗ ನೀವು ಕೇಳೋ ಪ್ರಶ್ನೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ಕ್ಯಾನ್ ದೇರ್ ಬಿ ಎ ರೀಟೇಕ್? ಸೊ ಸ್ಟೇಜ್ ಮೇಲೆ ಒಂದ್ಸತಿ ಕ್ಯಾಮ್ರಾ ಆನ್ ಆಗಿ ನಾನು ವೀಕ್ ಅಲ್ಲಿರೋ ಕಂಟೆಸ್ಟೆಂಟ್ಸ್ ಗೆ ನನಗೂ ಅವ್ರಿಗೂ ಲಿಂಕ್ ಆಯ್ತು ಅಂದ ತಕ್ಷಣನೇ ಇಟ್ ಇಸ್ ಲೈವ್. ನನಗೂ ಅವ್ರಿಗೂ ಲೈವ್. ಅವರಿಗೂ ಅವ್ರು ಕೇಳೋ ಪ್ರಶ್ನೆಗೆ ನಾನು ಇಮ್ಮಿಡಿಯೇಟ್ ಆಗಿ ಸ್ಪಂದಿಸ್ಬೇಕು, ಇಮ್ಮಿಡಿಯೇಟ್ ಆಗಿ ಉತ್ತರ ಕೊಡಬೇಕು. ಅವ್ರು ಏನು ಉತ್ತರ ಕೊಡ್ತಾರೆ ನನಗೆ ಗೊತ್ತಿಲ್ಲ, ನನ್ನ ನೆಕ್ಸ್ಟ್ ಪ್ರಶ್ನೆ ಏನು ಅವ್ರು ಕೂಡ ಉತ್ತರದ ಮೇಲೆ ಡಿಪೆಂಡ್ ಆಗುತ್ತೆ ಅಂದಾಗ ದೇರ್ ಕೆನ್ ನಾಟ್ ಬಿ ಅ ರೀಟೇಕ್. ರೀಟೇಕ್ಸ್ ಅನ್ನೋದು ಎಲ್ಲಿ ಬರೋದು? ಒಂದು ರೀಟೇಕ್ ಅಂತ ಬಂದಿಲ್ಲ ಇವತ್ತುವರೆಗೂ, 10 ವರ್ಷದಲ್ಲಿ ಎಲ್ಲೋ ಒಂಚೂರು ಫಂಬಲ್ ಆದಾಗ ಮೇ ಬಿ ಆ ಒಂದು ಲೈನ್ ತಗೋಣ ಅಂತ ಬಂದಿದ್ದೆ. ಯಾವಾಗಂದ್ರೆ ಬಿಗಿನಿಂಗ್ ಅಲ್ಲಿ ನಾವೇನು ಓದ್ತೀವಿ, ಬಿಗ್ ಬಾಸ್ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ ವೀಕ್ಷಕರಿಗೆ ನಾವೊಂದು ಹೇಳ್ತೀವಿ ಗೊತ್ತಾ, ಏನೋ ಒಂದಿಷ್ಟು ಒಂದು 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 ಶೀಟ್ ಅಷ್ಟು ಓದ್ತೀವಿ. ಅದು ದೇರ್ ಕ್ಯಾನ್ ಬಿ ಅ ಲಿಟಲ್ ಫಂಬಲ್. ಬಟ್ ಒನ್ಸ್ ದ ಶೋ ಸ್ಟಾರ್ಟ್ಸ್, ಬನ್ನಿ ನಾವೀಗ ಮನೆ ಒಳಗೆ ಹೋಗೋಣ ಅಂತ ಹೋದ ತಕ್ಷಣ ದೇರ್ ಇಸ್ ನೆವರ್ ಅ ರೀಟೇಕ್. ಅಂಡ್ ನೀವು ತುಂಬಾ ಚೆನ್ನಾಗಿ ಕೇಳಿದ್ರಿ, ಕಾಲ್ನೋ ಬರಲ್ವ ಅಂತ. ಸರ್, ಇದು ಒರಿಜಿನಲ್ ಸರ್. ಇನ್ನೊಂದು ಕಡೆ ಹೀರೋ ತೋರಿಸ್ಕೊಳಕ್ಕಾಗಲ್ಲ, ಅದಕ್ಕಂತ ಅದ್ಭುತವಾದಂತ ಒಂದು ಡ್ರೆಸ್ಸಿಂಗ್ ರೂಮ್ ಇದೆ, ಅಲ್ಲೋಗಿ ಕಿರ್ಚಾಡಿ ಕೂಗಾಡಿ ಒಂದು ಕಾಡ್ಸ್ಕೊಂಡು ಎಲ್ಲ ಮಾಡಿ ಬರ್ತೀನಿ ಅಂತ ಇತ್ತು ಕಡೆ.